ಹಾಯ್ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ನಾನು ಸ್ಪೆಷಲ್ಲಾಗಿ ರಾತ್ರಿ ಉಳಿದಿರುವಂಥ ಅನ್ನದಿಂದ ಯಾವ ರೀತಿ ದಿಢೀರ್ ದೋಸೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ಬನ್ನಿ ಹಾಗಾದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನಿಲ್ಲಿ ರಾತ್ರಿ ಉಳಿದಿರುವಂಥ 1/4 ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ ಅದನ್ನು ಈಗ ನೋಡಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೆಳಿಗ್ಗೆ ದಿಢೀರಂತ ಏನು ತಿಂಡಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇಲ್ಲದೆ ಇದ್ದಾಗ ಆರಾಮಾಗಿ ಇದನ್ನು ಮಾಡ್ಕೋಬೋದು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡಾದಮೇಲೆ ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು ಅದಾದಮೇಲೆ ನೆಕ್ಸ್ಟು ನಾನು 1/2 ಲೋಟ ಮೀಡಿಯಂ ರವೆ ಅಥವಾ ಬಾಂಬೆ ರವೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೋಡಿ 1/2 ಲೋಟ ಅಕ್ಕಿ ಹಿಟ್ಟು 1/2 ಲೋಟ ಕಡಲೆ ಹಿಟ್ಟು 1/2 ಲೋಟ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು 1/2 ಚಮಚದಷ್ಟು ಕುಟ್ಕೊಂಡಿರುವಂತಹ ಜೀರಿಗೆ ಸೇರಿಸ್ಕೊಂಡಾದಮೇಲೆ 1/2 ಚಮಚ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ಒಂದು 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆಯಷ್ಟು ಸೋಡಾ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಕ್ಕ ಟೊಮ್ಯಾಟೋನ ಅದನ್ನು ಕೂಡ ಚಿಕ್ಕ ಪೀಸಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಂಡು ಹೋಗಬೇಕು ದೋಸೆ ಹಿಟ್ಟಿನ ಹದದಲ್ಲಿರಬೇಕು ತುಂಬ ಗಟ್ಟಿಯಾಗಿಯೂ ಕಲಸ್ಕೋಬಾರ್ದು ತುಂಬ ನೀರು ಥರನೂ ಇರಬಾರ್ದು ಮೀಡಿಯಮ್ ಆಗಿ ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಈ ಥರ ನೋಡ್ಕೊಂಡು ನೋಡ್ಕೊಂಡೇ ಕಲಸ್ಕೋಬೇಕು ಯಾಕಂದರೆ ನೀರು ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಈ ಥರ ನಾನು ಕಲಸ್ಕೊಳ್ತಾ ಇದ್ದೀನಿ ಇದನ್ನು ನೆನೆಸಿಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಸೋಡಾ ಹಾಕಿರೋದ್ರಿಂದ ಆರಾಮಾಗಿ ದಿಢೀರಂತ ಮಾಡ್ಕೋಬೋದು ನೀವು ಸೋಡಾ ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಒಂದು 10 ನಿಮಿಷ ನೆನೆಯೋಕೆ ಇಡ್ಬೋದು ಹಿಟ್ಟನ್ನು ಈಗ ಆಲ್ರೆಡಿ ನಾನು 3-4 ದಿವಸ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ನೋಡಿ ಯಾವ ರೀತಿ ಬಂದಿದೆ ದೋಸೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಆ ರೀತಿ ನಾನು ದೋಸೆ ಮಾಡ್ತಾಯಿದ್ದೀನಿ ಯಾಕಂದರೆ ಕಟ್ ಆಗಿಬಿಡುತ್ತೆ ತುಂಬ ತೆಳ್ಳಗೆಲ್ಲ ಮಾಡೋಕ್ಕೆ ಹೋದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕುಕ್ಕಿಂಗ್ ಆಯಿಲ್ ಕೂಡ ಸೇರಿಸ್ಕೋಬೋದು ಒಂದು 5-6 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಾದಮೇಲೆ ನಾನು ಉಲ್ಟಾ ತಿರುಗಿಸ್ಕೊಳ್ತಾ ಇದ್ದೀನಿ ನಾವೀಗ ಮಸಾಲೆ ದೋಸೆ ಮಾಡೋ ಥರ ತೆಳ್ಳಗೆಲ್ಲ ಮಾಡ್ಕೊಳೋಕೆ ಹೋದರೆ ಕಟ್ ಆಗಿಬಿಡುತ್ತೆ ಮೀಡಿಯಮ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಸೈಜ್ ಕೂಡ ಚಿಕ್ಕದರಲ್ಲೇ ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡದೆಲ್ಲ ಮಾಡ್ಕೊಳೋಕೆ ಹೋದರೆ ಕಟ್ ಆಗೇ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಒಂದು 3-4 ನಿಮಿಷ ಸಣ್ಣ ಉರಿಯಲ್ಲಿ ನಾನು ಬೇಯಿಸ್ಕೊಂಡಾದಮೇಲೆ ದೋಸೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನಮ್ಮ ಬಿಸಿ ಬಿಸಿ ದೋಸೆ ರೆಡಿ ಆಯಿತು ನೋಡಿ ಅದಾದಮೇಲೆ ನೆಕ್ಸ್ಟ್ ನಾನು ಅದೇ ಮೆಥಡಲ್ಲಿ ಇನ್ನೊಂದು ದೋಸೆ ಮಾಡ್ತಿದ್ದೀನಿ ನೋಡಿ ತುಂಬ ಚಿಕ್ಕ ಸೈಜು ಮಾಡ್ತಾ ಇಲ್ಲ ತುಂಬ ದೊಡ್ಡ ಸೈಜೂ ಮಾಡ್ತಾ ಇಲ್ಲ ನೀವು ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಮಾಡಿಕೊಂಡ್ರು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು ಅವ್ರು ಇಷ್ಟಪಟ್ಟು ತಿಂತಾರೆ ತುಪ್ಪ ಹಾಕಿಕೊಟ್ರೆ ಇದರಲ್ಲಿ ಏನು ಚಟ್ನಿ ಮತ್ತು ಚಟ್ನಿ ಪುಡಿ ಏನೂ ಬೇಕಾಗಿಲ್ಲ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಬರೀ ತುಪ್ಪದಲ್ಲೇ ತಿಂತಾರೆ ಮಕ್ಕಳು ಹಾಕ್ಕೊಟ್ರೆ ನೀವು ಬೇಕು ಅಂದರೆ ಚಟ್ನಿನೂ ಮಾಡ್ಕೋಬೋದು ನೋಡಿ ಈಗ 2 ಸೈಡ್ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದ್ರೂ ದೋಸೆ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲೇ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ರಾತ್ರಿ ಉಳಿದಿರೋ ಅನ್ನದಿಂದ ಯಾವ ರೀತಿ ದಿಢೀರಂಥ ದೋಸೆ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ನೈಟ್ ಅನ್ನ ಮಾಡಿರೋದು ಉಳಿದೇ ಉಳಿದಿರುತ್ತೆ ಬರೀ ಚಿತ್ರಾನ್ನ ತಿಂದು ತಿಂದು ಬೇಜಾರಾದಾಗ ಆರಾಮಾಗಿ ಈ ದೋಸೆನ ಮಾಡ್ಕೋಬೋದು ಜೊತೆಗೆ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ತಿಂದು ತಿಂದು ಯಾರಿಗೇ ಆಗಲಿ ಬೋರ್ ಅನಿಸೇ ಅನಿಸುತ್ತೆ ಅಂಥ ಟೈಮಲ್ಲಿ ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ರಾತ್ರಿ ಉಳಿದಿರುವಂಥ ಅನ್ನ ಕೂಡ ವೇಸ್ಟ್ ಆಗಲ್ಲ ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ